ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ನಿಂತ್ಕೊಳ್ರಿ ಅಲ್ಲ ಯಾರನ್ನ ಕೇಳ್ಕೊಂಡು ಇವರನ್ನ ತಿರ್ಗಾ ಈ ಮನೆಗೆ ಕರ್ಕೊಂಡು ಬಂದಿಯವ್ವ ಇವರು ತಿರ್ಗಾ ಈ ಮನೆ ಹೊಸ ದುಡಿ ಕೂಡ್ದು ಅಂತ ಹೇಳಿರ್ಲಿಲ್ವಾ ನಾನು ಹೇಳಿದ್ರಿ ಮಾವಯ್ಯ ಆದ್ರೆ ಮಹತ್ವಗಾಗಿ ಹೇಳಿದ್ರು ನೀವು ಮನಸಲ್ಲೇ ಕೊರಕ್ತಾ ಇದ್ರಿ ಡಾಕ್ಟರ್ ಬೇರೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಬೇರೆ ಹೇಳಿದ್ರು ಇಂತ ಸಂದರ್ಭದಲ್ಲಿ ಇವರಿಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ನಿಮ್ಮ ಆರೋಗ್ಯ ಮುಖ್ಯ ಅನ್ನಿಸ್ತು ಅದಕ್ಕೆ ಇವರನ್ನ ಕರ್ಕೊಂಡು ಬಂದ್ಬಿಟ್ಟೆ ಇದು ತಪ್ಪು ಅಂತ ಅನ್ಸಿದ್ರೆ ನೀವು ಯಾವ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ನಾನು ತಯಾರಿದ್ದೀನಿ इवर पर वयस्कु नहीं शिक्षे अन्वस्तिया इवर्ग अय्यो अंद्रे निंगे पाप सुत्कोत इवर अल अल्कोंडिरोके बिडबेकित्तु अंत शिक्षे अन्वस्तिद्रेने बुद्धि बंदिरोदु इवळ अण्णंगु फोन माडि हेळिबिट्टिदे इवर एनार बंद्रे सेरिसबेड सेरिसिद्रे निन्नन्नु कोंद हाकिबिड्तीनि अंत ಆಗ ಹಳ್ಳಿ ನಾಗೆ ಬಿಕ್ಸೆ ಬಿಕ್ಸೆ ತೋ ಸ್ಥಿತಿಗೆ ಬಂದಿರೋರು ಮಾವಯ್ಯ ಇವರು ಒಂದೇ ದಿನದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿಬಿಟ್ಟಿದ್ದಾರೆ ಅತ್ತೆ ನೋಡಿ ಒಳ್ಳೆ ಬಿಚ್ಚೋಲೆ ಗೌರಮ್ಮಂತರ ನಿಂತಿದ್ದಾರೆ ಯಾರೋ ಕಳ್ಳರು ಇವರ ಮೇಲೆ ಅಟ್ಯಾಕ್ ಮಾಡಿ ಇವರ ಬಡವೆಗಳನ್ನೆಲ್ಲ ಕಿತ್ತುಕೊಂಡು ಹೋಗಿದ್ದಾರಂತೆ ಸಾಲದಕ್ಕೆ ಇವರ ಹಣೆಗೆ ಗಾಯ ಬೇರೆ ಮಾಡಿದ್ದಾರೆ ನೀವೇ ನೋಡಿ ಇದನ್ನ ನಾನು ನಂಬಕಿಲ್ಲ ಇವಳು ಎಂತ ನಾಟಕ ಗಾತಿ ಅಂತ ನನಗೆ ಗೊತ್ತಿಲ್ವಾ ನಿನ್ನ ಕರುಣೆಗೆ ಇಟ್ಟಿಸ್ಕೊಳ್ಳಕ್ಕೆ ಇಂತ ನಾಟಕ ಆಡ್ತಾವಳೆ ಅಲ್ಲ ನಮ್ಮ ಮನೆಯವರು ಅಂತ ಗೊತ್ತಾದ ಮೇಲೆ ಕಳ್ತನ ಮಾಡೋ ಧೈರ್ಯ ಈ ಹಳ್ಳಿನಾಗೆ ಯಾರಿಗೆ ತಾನೇ ಐತೆ ಆಗ ಈ ಕಳ್ಳನ ಮಗ ನೋಡ್ಕೊಂಡು ಸುಮ್ಕಿದ್ನಂತ परोत्के कल्रु बंदु नन पिराणक्किंत हेच्चा कापाडिकोंडिद्द ओडवेगळन्नेल्ल कित्कोंडु होगिबिट्टिद्रु ए ताई यार्ता वाड्तीय निन्न नाटकन ರುಕ್ಮಿಣಿ ಬೇಕಿದ್ರೆ ಇದನ್ನ ನಂಬೋದು ಆದ್ರೆ ನಾನು ನಂಬಕಿಲ್ಲ ನೋಡಿದೆ ನಮ್ಮ ರುಕ್ಮಿಣಿ ನಾನು ಏನಾರ ನಿನ್ನ ತವ ಬಂದು ಬೇಡ್ಕೊಂಡಿದ್ನ ನಮ್ಮ ಪಾಡಿಗೆ ನಾವು ಹೆಂಗೋ ಭಿಕ್ಷೆ ಎತ್ತಕೊಂಡು ದೂರನೇ ಇದ್ಬಿಡ್ತಾ ಇದ್ದೆ ಆದ್ರೆ ನೀನು ಬಲವಂತ ಮಾಡಿ ಮನೆ ಕರ್ಕೊಂಡು ಬಂದ್ಬಿಟ್ಟು ಹೀಗೆಲ್ಲ ಅವಮಾನ ಮಾಡ್ತಿದ್ರೆ ಸರಿನಾ ಇಲ್ಲಿಗೆ ಬರೋಕ್ಕಿಂತ ನಾವು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಲೋಕಾಳಿ ನಡಿಲ ಮಗನ ಹೋಗುಮ ನನ್ನ ಗಂಡನೇ ನನ್ನ ನಂಬಿದ್ನಕ್ಕೆ ನಾವು ಯಾಕೆ ಇಲ್ಲಿ ಇರಬೇಕು ಹೇಳು ಯಾವದರ ಬಾವಿಗೆ ಬಿದ್ದು ಸತ್ತೋಗುಮೆ ನಡಿ ಅತ್ತೆ ದಯವಿಟ್ಟು ದುಡುಕಬೇಡಿ ಮಾವಯ್ಯ ಕೋಪದಲ್ಲಿ ಹಾಗೆ ಮಾತಾಡ್ತಿದ್ದಾರೆ ಅವರನ್ನ ನಾನು ಸಮಾಧಾನ ಮಾಡ್ತೀನಿ ಆಯ್ತು ನೀನ್ ಇಷ್ಟ ಬೇಡ್ಕತಾ ಇದೀಯ ಅಂತ ಇಲ್ಲಿರೋದಕ್ಕೆ ನಾನು ಒಪ್ಪಕತಾವನಿ ಆದ್ರೆ ಅವರಿಗೆ ನಾವು ಬೇಡ ಅನ್ನಕ್ಕೆ ನಮಗೂ ಅವರು ಬೇಡ ಅಟ್ಟಯ್ಯ ಇದೇ ಮನೆಯಲ್ಲಿ ಇದ್ರುವೆ ನಮ್ಮ ಭಾಗದಾಗ ನಾವು ಇಟ್ಕೊಂಡು ಬಿಡ್ತೀವಿ ಆ ಕಡೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಕ್ಕಿಲ್ಲ ಅವರಿಗೆ ನಾವು ಯಾವತ್ತು ಬೇಕು ಅನ್ನಿಸ್ತದೋ ಅವರೇ ಬೇಕಾದ್ರೆ ಇತ್ತ ಕಡೆ ಬರ್ಲಿವು ನೋಡ್ದೆ ನಮ್ಮ ರುಕ್ಮಿಣಿ ಇವರಿಗೆ ದಿಮಾಕ್ ಎಷ್ಟೈತೆ ಅಂತ ಇಂತವರ ಪರ ವಹಿಸ್ಕೊಳ್ಳಕ್ಕೆ ಹೋಯ್ತಿದೆಯಲ್ಲವ ಏನೋ ನಿನ್ನ ಒಳ್ಳೆತನಗೋಸ್ಕರ ಒಪ್ತಾ ಇವನಿ ಆದ್ರೆ ಇವಳಿಲ್ಲಿ ಇರಬೇಕು ಅಂದ್ರೆ
ಈಗ ಹೆಂಗೆ ಒಡವೆ ಪಡವೆ ಇಲ್ಲದೆ ನಿಂತ್ಕೊಂಡವಳು ಹಂಗೆ ಇರಬೇಕು ಅಂದ್ರೆ ಕೆಲಸದವಳಂಗೆ ಇರಬೇಕು ಮಾಡಿ ತೆಪ್ಪಿಗೆ ನಿಂತವ ಬಂದು ಕ್ಷಮೆ ಕೇಳೋ ಗಂಟ ನಾನು ಇವರನ್ನು ಕ್ಷಮಿಸಕ್ಕಿಲ್ಲ ಅಲ್ಲಿ ಗಂಟ ಈ ಭಾಗ ಆಗೇ ಇರಲಿ ನನ್ಗ್ಯಾಕೊ ಸರಿ ಬರೋ ಕಾಣ್ತಾ ಇಲ್ಲ ಇವರು ಮಾತಾಡ್ತಾರ ರೀತಿ ನೋಡಿದ್ರೆ ಇವರ್ಗಿನ್ನ ಬುದ್ಧಿ ಬಂದಿಲ್ಲ ಅನಿಸ್ತೈತೆ ಯಾತ್ಕೂ ನೀವು ಹುಷಾರಾಗಿರಿ ರುಕ್ಮಣ್ಣಿ ನೀನು ಕೊಟ್ಟ ದಯಾ ಭಿಕ್ಷೆಯಿಂದ ನಿನ್ನ ಕಣ್ಣೆದ್ರಿಗೆ ಈ ಮನೆನ ಓಡಾಡಕ್ಕೆ ನನಗೆ ಇಷ್ಟ ಇಲ್ಲ ಕಣಮ್ಮಿ ನೀನು ಮಾತು ಕೊಟ್ಟಂಗೆ ಆದಷ್ಟು ಬಿರ್ನೆ ಈ ಮನೆಯಿಂದ ಆಚೆ ಹೋಗ್ತಾ ಇರು ಕಣ್ಣಿಗೆ ಸಾಧನೆ ಮಾಡ್ಬಿಟ್ಟಲ್ವಾ ಯಾ ಎಷ್ಟೊತ್ತರ್ಗೋ ನೀನು ಎಚ್ಚರವಾಗೇ ಇದ್ದೇನ್ಲ ಊಕನವೋ ಕಣ್ಣನ್ ಮಗನೇ ನೀನೆಲ್ಲೋ ಮತ್ತೆ ತೇಲಾಡ್ತಿದ್ಯ ಅನ್ಕೊಂಡ್ಬಿಟ್ಟೆ ಕಣ್ಲ ಇಲ್ಲ ಕಣವ ನಾನೇನೋ ಈ ಟೈಮ್ನಾಗೆ ಬಾಯ್ ಬಿಟ್ಟಿದ್ರೆ ಅಪ್ಪಯ್ಯ ಹತ್ತಿರಗ ಓಡಾಡ್ಸ್ಕೊಂಡು ಗುಂಬಿಡೋನು ಅದಕ್ಕೆಯ ಹಿಂಗ್ ನಾಟಕ ಮಾಡಿದೆ ಬಲ್ ನನ್ ಮಗ ಕಣ್ಲ ಅವಯ್ಯ ಅವಯ್ಯ ಬಟ್ಟೆ ಅಂಟಿಸ್ತೀನಿ ತಿರ್ಗ ಯಾರವ ನೀನು ನಿನ್ನೆ ಕೇಳಿದ್ದು ಕಣವ ಯಾರು ನೀನು ನನ್ನ ಕಾಳೆಗೌಡರ ಮಗಳು ಕಾಳೆಗೌಡನ ಮಗಳ ಇದೇನಪ್ಪ ತಮಾಷೆ ಅಲ್ಲ ಲಕ್ಷ್ಮವನ ಹುಟ್ಟಿನಾಗ ಹುಟ್ಟಿದ ಮಗ ಇನ್ನೂ ಅಂಬೆ ಕಾಲಿಡ್ತಾವನ ಆದ್ರೆ ಮೂರು ತಿಂಗಳೊಳಗೆ ಈ ಸ್ಕೂಲಿಗೆ ಹೋಗುವಷ್ಟು ದೊಡ್ಡ ಮಗಳು ಹುಟ್ಟಿದ್ಲು ಅಯ್ಯೋ ಅಪ್ಪಯ್ಯ ಆ ಕರ್ಮದ ಕಥೆನ ಏನು ಅಂತೇಳಿ ಅವನ ಯಾವನ ಜ್ಯೋತಿಷಿ ಅಣ್ಣ ಹಿಂಗೆ ಸಿಕ್ಕಿ ವಯಸ್ಸಿಗೆ ಬರೆದಿರೋ ಚಿಕ್ಕ ಹುಡುಗಿನ ಮದುವೆ ಆದರೆ ನಿಂಗೆ ರಾಜ್ಯಾಳ ಯೋಗ ಬರ್ತದೆ ಅಂತೇಳವನೆ ಅದನ್ನು ನೀವು ನಂಬ್ಕೊಂಡು ಆ ಮೂಲಂಗಿ ಮನೆ ಕಾಡಿದ್ಯಲ್ಲ ಅಲ್ಲೋಗಿ ಅವನ ಯಾವನ ಬೆಟ್ಟಯ್ಯ ಅನ್ನೋನ್ ಮಗಳು ಇದೇ ಮಂಗಳಿಂದ ಮನೆ ಕರ್ಕ ಬಂದ ಆ ಈಸೆ ನಮಗೆ ಗೊತ್ತಾಯ್ತಿದ್ದಂಗೆ ಪಂಚಾಯತಿ ಸೇರಿಸಿದ್ವಿ ಈ ಹುಡುಗಿನ ಎಲ್ಲಿಂದ ಕರ್ಕ ಬಂದೋ ಅಲ್ಲೇ ಕರ್ಕೊಂಡೋಗಿ ಬಿಡಬೇಕು ಅಂತ ಅದಕ್ಕೆ ಅವ ತೀರ್ಪು ಕೊಟ್ಟರು ಆಮ್ಯಾಕೆ ನಾನು ಕರ್ಕೊಂಡೋಗಿ ಬಿಡೋಣ ಅಂತ ಹೋದೆ ಅಪ್ಪಯ್ಯ ಅಲ್ಲೋದ್ರೆ ಇವ್ರ ಅಪ್ಪಯ್ಯ ತೀರ್ಕೊಬಿಟ್ಟಿದ್ದ ಈ ಹೆಣ್ಮಗ ತಬ್ಲೆ ಆಗೋಯ್ತು ಅದಕ್ಕೆ ಅಣ್ಣಯ್ಯ ಮಾಡಿದ ತಪ್ಪಿಗೆ ಇವನೇ ಈ ಹೆಣ್ಮಗಿನ ದತ್ತು ತಗೋಬೇಕು
ಇಲ್ಲ ಅಂದ್ರೆ ಹಳ್ಳಿಯಿಂದ ಗಡಿಪಾರಾಗಿ ಶಿಕ್ಷೆ ಅನುಭವಿಸಬೇಕು ಅಂತ ಅದಕ್ಕೆ ಒಂದು ತೀರ್ಪು ಕೊಟ್ರು. ಆಮೇಕೆ ಇವನು ಹೆಣ್ಮಗಿನ ದತ್ತು ತಕೊಂಡಿದ್ದು. ಲೋಕಿಟಪ್ಪ ಶಾನೆ ತಮಾಷೆ ಆಗೈತೆ ಕಣ್ಲ ಈ ಕತೆ. ಈ ನನ್ನ ಮಗನಿಗೆ ಇಂಥ ಶಿಕ್ಷೆನೇ ಸರಿ. ಕೂಸೆ ನಿನ್ನ ಅವ್ವ ಯಾರು? ನನ್ನ ಎತ್ತವ ಯಾರಂತ ನಮ್ಮಪ್ಪಯ್ಯಂಗೆ ಗೊತ್ತಿರ್ಲಿಲ್ವಂತೆ. ನಾನು ಸಾಕಿದ ಮಗಳಂತೆ. ಬೆಟ್ಟಪ್ಪ ಕಾಡು ಸಾಕಿದ ಮಗಳು ನನ್ನ ಅನುಮಾನ ದಿಟ ಆದ್ರೆ ಇದು ಅದೇ ಹೆಣ್ಮಗ. ಅಂದ್ರೆ ಇವಳು ಸೇರ್ಬೇಕಾದ ಜಾಗನೇ ಸೇರೋಳೆ ಅನಿಸ್ತಾ ಇತ್ತು. ಯಾವುದಕ್ಕೂ ಒಂದ್ಕಿತ ವಿಚಾರಿಸಿ ನೋಡ್ಬೇಕು. ಅವ ಮಂಗ್ಲಿ, ಈ ಕಾಳಿ ನಿಂಗೆ ಅಪ್ಪಯ್ಯ ಆದ್ರೆ ನಾನ್ ನಿನ್ ತಾತ ತಾನೆ? ಈ ತಾತನ್ ತಾವ ಬಾರವ. ಹೆದರ್ಕೋಬೇಡ, ಕಳೆ ಮೇಲೆ ಏನಮ್ಮೆ ನಾನಿರೋವಾಗ್ಲೇ ನನ್ನ ಹೇಳ್ದೆ ಕೇಳ್ದೆ ಆ ಕಡೆಗೆ ಹೋಗಿ ನೋಡ್ತಾ ಇದೀಯಾ? ಏಟಮ್ಮಿ ಧೈರ್ಯ ಬಂದ್ಬಿಡ್ತು ನಿಂಗೆ? ಏ ಆ ಕಡಿಕ್ ಏನಾರ ನಿನ್ ಕಾಲ್ ಹಾಕಿದ್ರೆ ಕಾಲ್ನ ಕತ್ತರಿಸ್ಬಿಡ್ತೀನಿ. ಗೆಪ್ತಿ ಮಡಿಕ ಅಣ್ಣಯ್ಯ, ನಿನ್ ಕೋಪ ನಾ ಮಗಿನ ಮೇಲೆ ಹಾಕ್ಲ ತೋರಿಸ್ತೀಯಾ? ಅಪ್ಪಯ್ಯ ಆಸೆ ಪಟ್ಟು ಕರಿತವ್ರ ತಾನೆ, ಬರ್ಲಿ ಬಿಡ್ಲ? ಬೇಕಾಗಿಲ್ಲ ಅಕ್ಕಲ್ಲ, ಮಗ ಬೇಡ ಮೊಮ್ಮಗ್ಳು ಬೇಕಾ? ಮೊಮ್ಮಗ್ಳು ನಾ ಮುದ್ದಾಡಕ್ಕೆ ಆಟೊಂದ್ ಆಸೆ ಇದ್ರೆ ಅವ್ರೆ ಆ ಗೆರೆ ದಾಟಿ ಈ ಕಡೆಗೆ ಬರ್ಲಿ ಬಿಡು. ಅಲ್ಲಿ ಗಂಟ ನಾನ್ ಇವ್ಳನ್ನ ಕಳ್ಸಕ್ಕಿಲ್ಲ. ಮೇ ಮಂಗ್ಲಿ, ಈಗ ಇಸ್ಕೂಲ್ ಟೈಮ್ ಆಗಿಲ್ವೇ ನಮ್ಮೆ? ಹೋಗಮೆ ಹೋಗಮೆ ಬಿರ್ನೆ. ಟೀಚರಮ್ಮ ಬೈದರಂತೆ ಟೀಚರಮ್ಮ. ನನ್ನ ಮನಸ್ಸು ಯಾಕೋ ಇವಳು ಅವಳೆ ಅಂತ ಹೇಳ್ತಾ ಇದೆ ಅಂತ. ಏನಪ್ಪ ನಿನ್ ಲೀಲೆ? ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಬಡ್ಸವಾ, ಮನೆ ಊಟ ನಾ ತೃಪ್ತಿ ಆಗೊಂಡು ಶಾನೆ ದಿವಸನೇ ಆಗೋಗದೆ. ಎಣ್ಕಾಯಿ ಬೇರೆ ಗಮ್ ಗಮ ಅಂತ ನಾಲಿಗಾಗಿ ನೀರ್ ತರಿಸ್ತೈತೆ. ತರಿಕೆ ಇಂತ ಗತಿ ಬರ್ಬಾರ್ದಾಯ್ತು ಕನಪ್ಪಯ್ಯ ನಿಂಗೆ. ಅಲ್ಲ ಕನಪ್ಪಯ್ಯ, ಹುಲಿ ಯಾವ ತರ ಹುಲ್ ತಿಂತೈತಾ? ನಾಟಿ ಕೋಳಿ ಮೂಳೆ ಚಪ್ಪಿಸ್ಕೊಂಡ್ ತಿಂತ ಇದ್ದ ನರಸೇಗೌಡರು ಈಗ ಉಪ್ಸಾರು ಮೊಸರು ಕುಡಿಯೋ ಗತಿ ಬಂದ್ಬಿಡ್ತಲ್ಲ. ಅಬ್ಬೋ ನೋಡ್ದೆ ಎನ್ಯಾಯನ, ನಮ್ ಹೊಂಸಕ್ಕೆ ಅವಮಾನ ಇದು. ಹೌದು ಕಣಪ್ಪ, ಇವಳು ಅವಳಲ್ಲ, ಇವಳು ರುಕ್ಮಣ್ಣಿ ಮಾಯಾಂಗಿನಿ. ಇವಳು ನಮ್ಮ ಮನೆ ಕಾಲಿಟ್ಟ ದಿವಸದಿಂದನು ನಮ್ಮ ಮನೆ ರೀತಿ ನೀತಿ ನಿವಾಸಗಳೆಲ್ಲ ಪುಡಿ ಪುಡಿ ಆಗ್ಬಿಟ್ಟವೆ ಕಣಪ್ಪ. ತಿದ್ದಿ ಬುದ್ಧಿ ಹೇಳ್ಬೇಕಾದವ್ರೆ ಅವಳ ಜೊತೆ ಸೇರ್ಕೊಂಡು ನಡಿಬೇಕಾದ ಆಚಾರಗಳನ್ನೆಲ್ಲ ಚರಂಡಿ ಒಳಗೆ ಸೇರಿಸ್ಬಿಟ್ಟವ್ರೆ ಕಣಪ್ಪ. ಅವ ರುಕ್ಮಿಣಿ ಯಾರ್ ಚರಂಡಿ ಕೊಳಕಿನ ಜನ ಅಂತ ಅವ್ರು ಆಡ್ತಾ ಇರುವ ಮಾತಿನಿಂದ ಗೊತ್ತಾಯ್ತದೆ. ನೀನ್ ಅದಕ್ಕೆಲ್ಲ ಕಿವಿ ಕೊಡ್ಬೇಡ. ಬಡ್ಸವ ಬಡ್ಸವ
ಏನು ಏನು ಅಂದ್ರೆ ಪಾಪ ನೀವು ಊರೂರ್ ತಿರ್ಕೊಂಡು ನಾಲ್ಗೆನ ಕೆಡಿಸ್ಕೋ ಬಂದ್ಬಿಟ್ಟಿದ್ದೀರಿ. ಪಾತ್ರೆ ತುಂಬಾ ಮಾಂಸ ತಿಂದ್ಬಿಟ್ಟು ಅಂತ ತೇಗ್ತಾ ಇದ್ದಿದ್ ಘಟ ನಿಮ್ದು. ಅಂತದ್ರಾಗೆ ನಾನಿರೋವಾಗ ನೀವ್ ಯಾಕೆ ಸಪ್ಪೆ ಸಾರು ಉಂಡಿರಿ ಅಂತ. ಏನು ಒಂದೇ ಒಂದ್ ಕೀತ ಇತ್ತಾಗ ಬಂದ್ ನೋಡಿ, ನಾವ್ ಮದ್ವೆ ಆದಾಗ ಬೀಗ್ರ ಊಟ ಮಾಡಿಸಿ ಬಾಡು ನಿಮಗ್ ನೆನ್ಪಾಗಂಗೆ ಬೇಯಿಸ್ಕೊಡ್ತೀನಿ, ಬನ್ನಿ ಒಂದ್ ಕೀತ. ನಾನ್ ಹಸ್ಕೊಂಡು ಸತ್ರು ಪರವಾಗಿಲ್ಲ ಕಣೆ, ಆದ್ರೆ ಆ ಕಡೆಗೆ ಬಂದು ನಿನ್ ಕೈಯಿಂದ ಒಂದ್ ಲೋಟ ನೀರು ಕುಡಿಯಕ್ಕಿಲ್ಲ. ನಿನ್ ಗಂಡ ಬೇಕು ಅನ್ನೋದಾದ್ರೆ, ಜೊತೆ ನಾ ಕೂತು ಉಣ್ಬೇಕು ಅನ್ನೋ ಆಸೆ ಇದ್ರೆ, ಮಾಡಿದಕ್ಕೆಲ್ಲ ನನ್ನ ಸೊಸೆಂದಿರ ತಾವಾಗ ಸಮಯ ಕೇಳಿ ಈ ಗೆರೆ ದಾಟಿ ಈ ಕಡೆಗೆ ಬಾ, ಇಲ್ಲ ಅಂದ್ರೆ ಅಲ್ಲೇ ಬಿದ್ದಿರು. ಅಯ್ಯ ನನ್ ಮಕ್ಕ ಏನವ ನೋಡಿಯ, ಆ ಟೀಚರ್ ಅಮ್ಮ ಏಟೊಂದು ಅವಮಾನ ಮಾಡೋಳ ನಿಂಗೆ, ಅವಳು ತಾವಾಗ ಸಮಯ ಕೇಳ್ಬೇಕೆ? ಹೋ ನಾಚಿಕೆ ಗೇಡು ಅಬ್ಬಾ, ನೀನ್ ಏನು ಯೋಚನೆ ಮಾಡ್ಬೇಡಕ್ಕ ಸುಮ್ಕಿರೋ, ಆ ಸಪ್ಪೆ ಸಾರ್ ಉಂಡು ಉಂಡು ನಾಲ್ಗೆ ಕೆಟ್ಟೋಯ್ತದಲ್ಲ, ಆಮೇಕೆ ಅಪ್ಪಯ್ಯನ ಈ ಕಡೆ ಬತ್ತರಕ್ಕ ಸುಮ್ಕಿರವ ನೀನು. ಬಿಟ್ಟು ಹಿಂಗ್ ಬೇಸರ ಮಾಡ್ಕೊಂಡ್ ಕೂತಿದ್ಯಾ? ನಂಗ್ ಗೊತ್ತಿತ್ತು ಕಣವ, ಅದಕ್ಕೆ ನಿಂಗೋಸ್ಕರ ಇಲ್ಲಿ ನೋಡಿಲಿ ಮಿಂಟೋ ಗೋಲ್ಡ್ ಚಾಕ್ಲೇಟ್ ತಗೊಂಡ್ ಬಂದಿವ್ನಿ. ಮಿಂಟೋ ಗೋಲ್ಡ್ ಚಾಕ್ಲೇಟು ತಗವ, ಇದ್ ತಿಂತ ಇದಂಗೆ ಇಟ್ಕೋ. ನಿನ್ ಬೇಸರ ಹೋಗ್ಬಿಟ್ಟು ಹೊಸ ಉತ್ಸಾಹ ಬಂದ್ಬಿಟ್ಟು ಖುಷಿ ಹೆಚ್ಚಾಗೋಯ್ತದೆ, ತಿನ್ನವಾ. ಮಗ ಕಾಳಿ, ನೀನ್ ಹೇಳ್ದಂಗೆ ನಿಮ್ ಮಿಂಟೋ ಕೋಲ್ ಚಾಕ್ಲೇಟು ಸಾಲ ಬಂಬಟ್ಟೆ ಕಂಡ್ಲ ಕುಕ್ರವಾ ಬೋ ಪಸಂದ್ ಆಗದ. ಮಗ ಕಾಳಿ, ಈಗ ಈ ಚಾಕ್ಲೇಟ್ ನೆಲ್ಲ ಮಂಗ್ಲಿ ಕೊಟ್ಬಿಟ್ಟು ಮಂಗ್ಲಿನ ಅತ್ ಕಡೆಗೆ ಹೋಗ್ದಂಗ್ ನೋಡ್ಕೊಳುವ.